वेलकम टू एम स्क्वेर ट्यूटोरियल्स फ्रेंड्स इंदिन वीडियो ना सीएसएस ट्रांसिशन प्रॉपर्टी बगे तिळ्कोळ्ळोण अदक्कू मोदलु नीवु इष्टवर्गू ई चानल ना सब्सक्राइब माडिल्ल अंद्रे प्लीज ई चानल ना सब्सक्राइब माडि हागू इदन्न शेर माडि नीवु HTML हागू सीएसएस ना पूर्तियागि तिळ्कोबेकु अंद्रे ई प्लेलिस्ट अल्लि बरुव एल्ला वीडियोस ना तप्पदे वीक्षिसि बन्नि ईग नावु नोडोण ट्रांसिशन प्रॉपर्टी बगे ಈ ಟ್ರಾನ್ಸಿಷನ್ ಪ್ರಾಪರ್ಟಿನ ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ತೀವಿ ಹೆಚ್ ಓವರ್ ಪ್ರಾಪರ್ಟಿ ಇರುತ್ತೆ ಆ ಹೆಚ್ ಓವರ್ ಎಫೆಕ್ಟ್ಸ್ ಯಾವ ರೀತಿ ಅಪ್ಲೈ ಮಾಡೋದು ಹೆಚ್ ಓವರ್ ಅಂದ್ರೆ ಏನು ಅದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ಇಷ್ಟವರೆಗೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೇಲಿಸ್ಟ್ ಅಲ್ಲಿ ಹೋಗಿ ನೀವು ಆ ವಿಡಿಯೋನ ನೋಡಬಹುದು ಆ ಹೆಚ್ ಓವರ್ ಜೊತೆಯಲ್ಲಿ ನಾವು ಈ ಟ್ರಾನ್ಸಿಷನ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ ಅಂದ್ರೆ ಹೆಚ್ ಓವರ್ ಪ್ರಾಪರ್ಟಿಗೆ ಒಂದು ಡ್ಯುರೇಷನ್ ಕೊಡಕ್ಕೆ ಟೈಮ್ ನಾವು ಕೊಡಕ್ಕೆ ಯಾವ ಪ್ರಾಪರ್ಟಿಗೆ ನಾವು ಟ್ರಾನ್ಸಿಷನ್ ಅಪ್ಲೈ ಮಾಡಬೇಕು ಅದನ್ನೆಲ್ಲ ನಾವು ಈ ಟ್ರಾನ್ಸಿಷನ್ ಅಲ್ಲಿ ಅಪ್ಲೈ ಮಾಡ್ತೀವಿ ನಾರ್ಮಲ್ ಆಗಿ ಇದರಲ್ಲಿ ಐದು ಪ್ರಾಪರ್ಟೀಸ್ ಅನ್ನು ನಾವು ಯೂಸ್ ಮಾಡ್ತೀವಿ ಒಂದು ಟ್ರಾನ್ಸಿಷನ್ ಇದೆ ಟ್ರಾನ್ಸಿಷನ್ ಡಿಲೇ ಇದೆ ಟ್ರಾನ್ಸಿಷನ್ ಡ್ಯುರೇಷನ್ ಟ್ರಾನ್ಸಿಷನ್ ಪ್ರಾಪರ್ಟಿ ಟ್ರಾನ್ಸಿಷನ್ ಟೈಮ್ ಫಂಕ್ಷನ್ಸ್ ಇದರಲ್ಲಿ ನಾವು ಈ ಮುಖ್ಯವಾಗಿ ಯೂಸ್ ಮಾಡುವ ಪ್ರಾಪರ್ಟೀಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ ಇದು ಯಾವ ರೀತಿ ಅಪ್ಲೈ ಮಾಡ್ತೀವಿ ಅಂತ ನೋಡಿ ಆಲ್ರೆಡಿ ನಾನು ಒಂದು HTML ಪೇಜ್ ನ ಕ್ರಿಯೇಟ್ ಮಾಡಿದ್ದೀನಿ ಅದರ CSS ಫೈಲ್ style.css ಅಲ್ಲಿ ನಾನು ಅದರ ಪ್ರಾಪರ್ಟಿನ CSS ಸ್ಟೈಲ್ ನ ಕೊಟ್ಟಿದ್ದೀನಿ ಅದರ ಲಿಂಕ್ ನ ನಾವಿಲ್ಲಿ ಕೊಟ್ಟಿದ್ದೀವಿ ಲಿಂಕ್ ನ ನೀವು ನೋಡಬಹುದು ಇಲ್ಲಿ ಕೊಟ್ಟಿರೋದು ಇದರ ಔಟ್ಪುಟ್ ನೀವು ನೋಡಿದ್ರೆ ಈ ರೀತಿ ಇದರ ಔಟ್ಪುಟ್ ಇದೆ CSS ಪ್ರಾಪರ್ಟೀಸ್ ನೋಡಬಹುದು ನೋಡಿ ನಾನು ಕರ್ಸರ್ ಇಟ್ಟ ಮೇಲೆ ಇದು ವೆಲ್ಕಮ್ ಟು HTML ಸೆಂಟರ್ ಬಂತು ಇದರ ಡಿವೈ ಇಮೇಜ್ ಹೈಟ್ ವಿಡ್ತ್ ಜಾಸ್ತಿ ಆಯಿತು ಇದಕ್ಕೆ ಬಾರ್ಡರ್ ಬಂತು ಅದೇ ರೀತಿ ಇದರ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗ್ತಾ ಇದೆ ಬ್ಯಾಕ್ ಗ್ರೌಂಡ್ ಇದು ಅಂಡರ್ಲೈನ್ ಹೊರಟೋಗ್ತಾ ಇದೆ ಇದೆಲ್ಲ ನಾವು ಹೆಚ್ ಓವರ್ ಅಲ್ಲಿ ಅಪ್ಲೈ ಮಾಡಿರೋದು ಇವಾಗ ಇದಕ್ಕೆ ನಾವು ಟ್ರಾನ್ಸಿಷನ್ ನ ಅಪ್ಲೈ ಮಾಡೋಣ ಎಕ್ಸಾಂಪಲ್ ಇಲ್ಲಿ ನಾವು ಕರ್ಸರ್ ಇಟ್ರೆ ವೆಲ್ಕಮ್ ಟು HTML ಇದು ಚೇಂಜ್ ಆಗಕ್ಕೆ ಯಾವುದೇ ರೀತಿಯ ಟೈಮ್ ತಗೊಂತಾ ಇಲ್ಲ ಇದು ಇಲ್ಲಿಂದ ಇಲ್ಲಿಗೆ ಚೇಂಜ್ ಆಗ್ತಾ ಇರೋದು ಸ್ವಲ್ಪ ಟೈಮ್ ಅಲ್ಲಿ ಚೇಂಜ್ ಆಗಬೇಕು ಅದನ್ನ ನಾವು ಟ್ರಾನ್ಸಿಷನ್ ಅಲ್ಲಿ ಕೊಡ್ತೀವಿ ಬನ್ನಿ ಇವಾಗ ಒಂದೊಂದೇ ನೋಡೋಣ ವೆಲ್ಕಮ್ ಟು HTML ಹೆಡರ್ ನ ನಾವು ಕೊಟ್ಟಿದ್ದೀವಿ ಇದರಲ್ಲಿ ನೋಡಿ ಹೆಡಿಂಗ್ ಇಲ್ಲಿ ನಾವು ಕೊಟ್ಟಿದ್ದೀವಿ ಹೆಡಿಂಗ್ ಈ ಕ್ಲಾಸ್ ಡಿವಿಜನ್ ಮೇಲೆ ಇಟ್ಟರೆ ಹೆಚ್ ಒಂದು ಪ್ರಾಪರ್ಟಿ ಚೇಂಜ್ ಆಗ್ತಾ ಇದೆ ಇದಕ್ಕೆ ಟ್ರಾನ್ಸಿಷನ್ ಇವಾಗ ಅಪ್ಲೈ ಮಾಡೋಣ ಟ್ರಾನ್ಸಿಷನ್ ಕೊಡ್ತಾ ಇದ್ದೀನಿ ಎಕ್ಸಾಂಪಲ್ 3 ಸೆಕೆಂಡ್ ಸೆಕೆಂಡ್ಸ್ ಅಲ್ಲೇ ನಾವು ನಾರ್ಮಲ್ ಆಗಿ ಕೊಡ್ತೀವಿ ಎಷ್ಟು ಸೆಕೆಂಡ್ ಅಲ್ಲಿ ಇದು ಟ್ರಾನ್ಸಿಷನ್ ಕಂಪ್ಲೀಟ್ ಆಗಬೇಕು ಅಂತ ಈಗ ಬನ್ನಿ ರಿಫ್ರೆಶ್ ಮಾಡಿ ಇವಾಗ ಕರ್ಸರ್ನ ಇದರ ಮೇಲೆ ಇಟ್ಟರೆ ನೀವು ನೋಡ್ಬೋದು ನೋಡಿ ಅಲ್ಲಿಂದ ಇಲ್ಲಿ ಬರಕ್ಕೆ ಕಂಪ್ಲೀಟ್ 3 ಸೆಕೆಂಡ್ ಆಗ್ತಾ ಇದೆ ನೋಡಿ ಕರ್ಸರ್ ಇಟ್ಟರೆ 3 ಸೆಕೆಂಡ್ ಅಲ್ಲಿ ಅಂದ್ರೆ ನಾವು ಎಲ್ಲಿ ಇಲ್ಲಿ ಎಷ್ಟು ಟೈಮ್ ಕೊಟ್ಟಿದ್ದೀವಿ ಅಷ್ಟು ಟೈಮ್ ಅಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಇನ್ನೊಂದ್ಸತಿ ನೋಡೋಣ ಇದು ಇಲ್ಲಿ ಕರ್ಸರ್ ಇಟ್ಟ ತಕ್ಷಣ ನೋಡಿ ವೆಲ್ಕಮ್ ಟು HTML ಅರ್ಥ ಆಯ್ತಲ್ಲ ಇದರಲ್ಲಿ ನೀವು ನೋಡಬಹುದು ಎರಡು ಪ್ರಾಪರ್ಟೀಸ್ ನ ನಾವು ಕೊಟ್ಟಿದ್ದೀವಿ ಇಲ್ಲಿ ಒಂದು ಕಲರ್ ಚೇಂಜ್ ಆಗ್ತಾ ಇದೆ ಇನ್ನೊಂದು ಮಾರ್ಜಿನ್ ಲೆಫ್ಟ್ ಚೇಂಜ್ ಆಗ್ತಾ ಇದೆ ಟ್ರಾನ್ಸಿಷನ್ ಬರೀ ನಾವು ಡೈರೆಕ್ಟ್ ಆಗಿ ಸೆಕೆಂಡ್ ಕೊಟ್ಟಾಗ ಇದು ಎರಡಕ್ಕೂ ಅಪ್ಲೈ ಆಗ್ತಾ ಇದೆ ಇನ್ನೊಂದ್ಸತಿ ನೋಡಿ ಇಲ್ಲಿ ಕರ್ಸರ್ ಇಟ್ಟ ತಕ್ಷಣ ಫಂಡ್ ಕಲರ್ ರೆಡ್ ಗೆ ಕನ್ವರ್ಟ್ ಆಗ್ತಾ ಇದೆ ಮಾರ್ಜಿನ್ ಲೆಫ್ಟ್ ಚೇಂಜ್ ಆಗ್ತಾ ಇದೆ ಎರಡಕ್ಕೂ ಇದು ಟ್ರಾನ್ಸಿಷನ್ ಅಪ್ಲೈ ಆಗ್ತಾ ಇದೆ ಇಲ್ಲ ನಾವು ಯಾವ್ದಾದ್ರು ಒಂದಕ್ಕೆ ಮಾತ್ರ ಕೊಡಬೇಕಿದೆ ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಟ್ರಾನ್ಸಿಷನ್ ಪ್ರಾಪರ್ಟಿ ಅಲ್ಲಿ ಯಾವ್ದಕ್ಕೆ ಕೊಡಬೇಕು ಫಾರ್ ಎಕ್ಸಾಂಪಲ್ ಕಲರ್ ಗೆ ನಾವು ಕೊಡಬೇಕು ಕಲರ್ ಗೆ ಕೊಡ್ತಾ ಇದ್ದೀನಿ ಈಗ ಬನ್ನಿ ರಿಫ್ರೆಶ್ ಮಾಡಿ ನಾವು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಇದೆ ಅಂತ ನೋಡಿ ಕರ್ಸರ್ ಇಟ್ಟ ತಕ್ಷಣ ಮಾರ್ಜಿನ್ ಲೆಫ್ಟ್ ಇಮಿಡಿಯೇಟ್ ಆಗಿ ಆಗೋಯ್ತು ಆದ್ರೆ ಕಲರ್ ಚೇಂಜ್ ಆಗಕ್ಕೆ ಆ ಟ್ರಾನ್ಸಿಷನ್ ಪ್ರಾಪರ್ಟಿ ಅಪ್ಲೈ ಆಗ್ತಾ ಇದೆ ನೋಡಿ ಇನ್ನೊಂದ್ಸತಿ ನೋಡಿ ಕಲರ್ ಚೇಂಜ್ ಆಗೋಯ್ತು ಸಾರಿ ಕಲರ್ ಚೇಂಜ್ ಆಗಕ್ಕೆ ಟೈಮ್ ತಗೊಳ್ಳುತ್ತೆ ಮಾರ್ಜಿನ್ ಲೆಫ್ಟ್ ಇಮಿಡಿಯೇಟ್ ಆಗಿ ಆಗುತ್ತೆ ಇಲ್ಲ ನಾವು ಮಾರ್ಜಿನ್ ಕಲರ್ ಬೇಡ ಮಾರ್ಜಿನ್ ಲೆಫ್ಟ್ ಗೆ ಕೊಡಬೇಕು ಮಾರ್ಜಿನ್ ಲೆಫ್ಟ್ ಮಾರ್ಜಿನ್ ಲೆಫ್ಟ್ ಕೊಡ್ತಾ ಇದ್ದೀವಿ ಕಲರ್ಗೆ ಕೊಡ್ತಾ ಇಲ್ಲ ನೋಡಿ ಇವಾಗ ಇದ್ದ ತಕ್ಷಣ ಕಲರ್ ಚೇಂಜ್ ಆಗೋಯ್ತು ಮಾರ್ಜಿನ್ ಲೆಫ್ಟ್ ಅದಕ್ಕೆ ಟ್ರಾನ್ಸಿಷನ್ ಪ್ರಾಪರ್ಟಿ ಅಪ್ಲೈ ಇದು ನಾವು ಟ್ರಾನ್ಸಿಷನ್ ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಈ ಪ್ರಾಪರ್ಟಿನ ಮಾರ್ಜಿನ್ ಲೆಫ್ಟ್ ಇದು ಟ್ರಾನ್ಸಿಷನ್ ಪ್ರಾಪರ್ಟಿ ಟ್ರಾನ್ಸಿಷನ್ ಇವೆರಡು
ಸೆಪರೇಟ್ ಆಗಿ ಬರೆಯೋ ಬದಲು ನಾವು ಇದನ್ನ ಇದರಲ್ಲೇ ಬರೀಬಹುದು. ಮೊದಲು ಟ್ರಾನ್ಸಿಷನ್ ಪ್ರಾಪರ್ಟಿ ಬರೀಬೇಕು ಮಾರ್ಜಿನ್ ಲೆಫ್ಟ್, ಆಮೇಲೆ ಟೈಮ್ ಕೊಡಬೇಕು. ಈ ಟ್ರಾನ್ಸಿಷನ್ ಪ್ರಾಪರ್ಟಿ ಸೆಪರೇಟ್ ಆಗಿ ಬರೆಯುವ ಅವಶ್ಯಕತೆ ಇಲ್ಲ. ಈಗ ಬನ್ನಿ ನಾವು ನೋಡೋಣ, ಇನ್ನೊಂದ್ಸತಿ ರಿಫ್ರೆಶ್ ಮಾಡಿ ನೋಡಿ. ಸೇಮ್, ಯಾವುದೇ ರೀತಿಯ ಡಿಫ್ರೆನ್ಸ್ ಬರಲ್ಲ, ಎರಡು ಒಂದರಲ್ಲೇ ಕೊಡ್ಬೋದು. ಇವಾಗ ನಾವು ಎರಡಕ್ಕೂ ಕೊಡಬೇಕು. ಫಾರ್ ಎಕ್ಸಾಂಪಲ್ ತ್ರೀ ಪ್ರಾಪರ್ಟೀಸ್ ಇತ್ತು, ತ್ರೀ ಅಲ್ಲಿ ಯಾವ್ದಾದ್ರು ಎರಡಕ್ಕೆ ಕೊಡಬೇಕು, ಆ ಎರಡನ್ನ ಸಹ ನಾವಿಲ್ಲಿ ಕೊಡ್ಬೋದು. ಮಾರ್ಜಿನ್ ಲೆಫ್ಟ್ ಕೊಡ್ತಾ ಇದ್ದೀನಿ, ಅದೇ ರೀತಿ ಇವಾಗ ಕಲರ್ ಸಹ ಕೊಡ್ತಾ ಇದ್ದೀನಿ. ಕಲರ್ ಕಲರ್ ಒಂದು ಕೆಲಸ ಮಾಡೋಣ, ಮಾರ್ಜಿನ್ ಲೆಫ್ಟ್ 3 ಸೆಕೆಂಡ್ ಅಲ್ಲಿ ಆಗಲಿ ಕಲರ್ ಚೇಂಜ್ ಆಗೋದಕ್ಕೆ ನಾನು 5 ಸೆಕೆಂಡ್ ಕೊಡ್ತೀನಿ. ಸೆಪರೇಟ್ ಸೆಪರೇಟ್ ಕೊಡಿ ನೋಡಿ, ಇವಾಗ ಕರ್ಸರ್ ಇಟ್ರೆ ನೋಡಿ ಮೊದಲು ಮಾರ್ಜಿನ್ ಲೆಫ್ಟ್ ಆಗೋಯ್ತು, ಆಮೇಲೆ ಕಲರು ಚೇಂಜ್. ಈ ರೀತಿ ಇದು ಟ್ರಾನ್ಸಿಷನ್ ಅಪ್ಲೈ ಆಗುತ್ತೆ. ಇವಾಗ ನಾವು ಇದಕ್ಕೆ ನೋಡೋಣ. ನೋಡಿ ಕರ್ಸರ್ ಇಟ್ಟ ತಕ್ಷಣ ಹೈ ಟು ವಿಡ್ತ್ ಇಮಿಡಿಯೇಟ್ ಆಗಿ ಚೇಂಜ್ ಆಗ್ತಾ ಇದೆ. ಇದಕ್ಕಾಗಿ ನಾವು ಟ್ರಾನ್ಸಿಷನ್ ಅಪ್ಲೈ ಮಾಡೋಣ. ಇವಾಗ ಡೈರೆಕ್ಟ್ ಆಗಿ ನಾನು ಬರೀ ಟ್ರಾನ್ಸಿಷನ್ ಅಂತ ಕೊಡ್ತೀನಿ. ಟ್ರಾನ್ಸಿಷನ್ ಫಾರ್ ಎಕ್ಸಾಂಪಲ್ 3 ಸೆಕೆಂಡ್, ಯಾವುದೇ ರೀತಿಯ ಟ್ರಾನ್ಸಿಷನ್ ಪ್ರಾಪರ್ಟಿ ಏನೂ ಕೊಡ್ತಾ ಇಲ್ಲ, ಬರೀ 3 ಸೆಕೆಂಡ್ ಕೊಟ್ಟಾಗ ನೀವು ನೋಡ್ಬೋದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಅದು ನೋಡಿ 3 ಸೆಕೆಂಡ್ ವಿಡ್ತು ಚೇಂಜ್ ಆಗ್ತಾ ಇದೆ, ಅದೇ ರೀತಿ ಬಾರ್ಡರ್ ಸಹ ಚೇಂಜ್ ಆಗ್ತದೆ. ವಿಡ್ತ್ ಬಾರ್ಡರ್ ಎರಡೂ ಚೇಂಜ್ ಆಗ್ತಾ ಇದೆ. ಇವಾಗ ಇದರಲ್ಲೇ ನಾವು ಇನ್ನೊಂದು ಪ್ರಾಪರ್ಟಿನ ನೋಡೋಣ. ಇವಾಗ ಟ್ರಾನ್ಸಿಷನ್ ಡಿಲೇ, ಟ್ರಾನ್ಸಿಷನ್ ಡಿಲೇ ಈ ಪ್ರಾಪರ್ಟಿನ ನೋಡಿ ಇನ್ನೊಂದ್ಸತಿ. ಇಲ್ಲಿ ನನ್ನ ಕರ್ಸರ್ ಇಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಅದು ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲ, ಕರ್ಸರ್ ಇಟ್ಟಿ ಆದ್ಮೇಲೆ ಸ್ವಲ್ಪ ಟೈಮ್ ಡಿಲೇ ಕೊಡಬೇಕದು, ಆಮೇಲೆ ಚೇಂಜ್ ಆಗಬೇಕು. ಅದಕ್ಕಾಗಿ ಟ್ರಾನ್ಸಿಷನ್ ಡಿಲೇ ಫಾರ್ ಎಕ್ಸಾಂಪಲ್ 2 ಸೆಕೆಂಡ್ ಕೊಡ್ತಾ ಇದ್ದೀನಿ. 2 ಸೆಕೆಂಡ್ ಇವಾಗ ರಿಫ್ರೆಶ್ ಮಾಡಿದ್ರೆ ನೀವು ನೋಡ್ಬೋದು ಕರ್ಸರ್ ಮೇಲೆ ಇಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಆಗಲಿಲ್ಲ, 2 ಸೆಕೆಂಡ್ ಆದ್ಮೇಲೆ ಅದು ಹೆಚ್ ಓವರ್ ಎಫೆಕ್ಟ್ ಅಪ್ಲೈ ಆಗ್ತಾ ಇದೆ. ನೋಡಿ ಕರ್ಸರ್ ಇಡ್ತಾ ಇದ್ದೀನಿ, 2 ಸೆಕೆಂಡ್ ಆದ್ಮೇಲೆ ವಿಡ್ತು ಚೇಂಜ್ ಆಗತ್ತೆ, ಅದೇ ರೀತಿ ಬಾರ್ಡರ್ ಸಹ ಚೇಂಜ್ ಆಗ್ತದೆ. ಇದು ಟ್ರಾನ್ಸಿಷನ್ ಡಿಲೇನ ನಾವು ಯೂಸ್ ಮಾಡಬಹುದು. ಇವಾಗ ಟ್ರಾನ್ಸಿಷನ್ ಇದರಲ್ಲೇ ವಿಡ್ತ್ ಬಾರ್ಡರ್ ಇದೆ, ನಾವು ಬರೀ ವಿಡ್ತ್ ಕೊಡಬೇಕು, ವಿಡ್ತ್ ಮಾತ್ರ ಕೊಡಬೇಕು. ಅದಕ್ಕಾಗಿ ನಾವು ಇದೇ ಸೇಮ್ ಮೇಲೆ ಯೂಸ್ ಮಾಡಿದ್ವಲ್ಲ, ಟ್ರಾನ್ಸಿಷನ್ ಒಳಗಡೆನೆ ಪ್ರಾಪರ್ಟಿ ಪ್ಲಸ್ ಟೈಮಿಂಗ್ ಎರಡೂ ಕೊಡ್ತಾ ಇದ್ದೀವಿ. ನೋಡಿ ಕರ್ಸರ್ ಇಟ್ಟರೆ ಡಿಲೇನು ಅಪ್ಲೈ ಆಗುತ್ತೆ, ಬಾರ್ಡರ್ ಕಲರ್ ಬಾರ್ಡರ್ ಬಂದ್ಬಿಡ್ತು, ಆಮೇಲೆ ಇದು ವಿಡ್ತ್ ಮಾತ್ರ ಅಪ್ಲೈ ಆಗ್ತದೆ. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ, ನೋಡಿ ಡಿಲೇ ಪ್ಲಸ್ ಇದು ಟ್ರಾನ್ಸಿಷನ್ ಎರಡು ಬರೀ ವಿಡ್ತ್ಗೆ ಮಾತ್ರ ಅಪ್ಲೈ ಆಗ್ತದೆ. ಈ ರೀತಿ ನಾವಿದು ಟ್ರಾನ್ಸಿಷನ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಇದೇ ರೀತಿ ಇದಕ್ಕೂ ಸಹ ನಾವು ಅಪ್ಲೈ ಮಾಡ್ಬೋದು, ಬ್ಯಾಕ್ಗ್ರೌಂಡ್ ಕಲರ್ಗೆ ಯಾವ್ದಕ್ಕೆ ಬೇಕಾದರೂ ಅಪ್ಲೈ ಮಾಡ್ಬೋದು. ಬನ್ನಿ ಅದು ನೋಡೋಣ. ಇದಕ್ಕೆ ನಾನು ಅಪ್ಲೈ ಮಾಡೋಣ ಇವಾಗ ಟ್ರಾನ್ಸಿಷನ್. ಟ್ರಾನ್ಸಿಷನ್ ಬರೀ ಡೈರೆಕ್ಟ್ ಟ್ರಾನ್ಸಿಷನ್ ಮಾತ್ರ ಕೊಡೋಣ ನಾವು. ಟ್ರಾನ್ಸಿಷನ್ ಟ್ರಾನ್ಸಿಷನ್ ಕೊಡೋಣ 3 ಸೆಕೆಂಡ್. ಬನ್ನಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ ಇದರ ಮೇಲೆ ಕರೆದ್ರೆ ಇಟ್ಟರೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ, 3 ಸೆಕೆಂಡ್ ಅಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಕಂಪ್ಲೀಟ್ ಆಗುತ್ತೆ. ಇವಾಗ ಬ್ಯಾಕ್ಗ್ರೌಂಡ್ ಕಲರ್ ಜೊತೆಯಲ್ಲಿ ಫಂಡ್ ಕಲರ್ ಸಹ ಚೇಂಜ್ ಆಗಬೇಕು, ಅದನ್ನ ಇಲ್ಲಿ ಅಪ್ಲೈ ಮಾಡೋಣ ನಾವು. ಟ್ರಾನ್ಸಿಷನ್ ಟ್ರಾನ್ಸಿಷನ್ ಇದಕ್ಕೆ ಟೈಮಿಂಗ್ ಕೊಡೋಣ 5 ಸೆಕೆಂಡ್. ಸ್ವಲ್ಪ ಟೈಮ್ ತಗೊಂಡು ಎರಡು ಅಪ್ಲೈ ಆಗ್ತಾ ಇರೋದು ನಮ್ಗೆ ಕಾಣ್ತಾ ಇದೆ. ನೋಡಿ ಬ್ಯಾಕ್ಗ್ರೌಂಡ್ ಕಲರ್ ಪ್ಲಸ್ ಫಂಡ್ ಕಲರ್ ಎರಡು ಅಪ್ಲೈ ಆಗ್ತಾ ಇದೆ. ಬ್ಲೂ ಕಲರ್ ಇರೋದು ಫಂಡ್, ವೈಟ್ ಕಲರ್ ಚೇಂಜ್ ಆಗಕ್ಕೆ 5 ಸೆಕೆಂಡ್ಸ್ ತಗೊಳುತ್ತೆ, ಬ್ಯಾಕ್ಗ್ರೌಂಡ್ ಕಲರ್ ಈ ಡಾರ್ಕ್ ಬರಕ್ಕೆ ಅದಕ್ಕೆ 3 ಸೆಕೆಂಡ್ ತಗೊಳುತ್ತೆ. ಇದು ಟ್ರಾನ್ಸಿಷನ್ ಪ್ರಾಪರ್ಟಿನ ನಾವು ಯೂಸ್ ಮಾಡೋದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾವು ಟ್ರಾನ್ಸ್ಫಾರ್ಮ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಣ. ಅವಾಗ ಇದು ಹೆಚ್ ಓವರ್, ಟ್ರಾನ್ಸಿಷನ್, ಟ್ರಾನ್ಸ್ಫಾರ್ಮ್ ಮೂರು ನಾವು ಕಂಬೈನ್ ಮಾಡಿ ಯಾವ್ಯಾವ ರೀತಿ ನಾವು ಹೊಸ ಹೊಸ ಎಫೆಕ್ಟ್ಸ್ ನ ಕ್ರಿಯೇಟ್ ಮಾಡ್ಬೋದು ಅದರ ಬಗ್ಗೆ ನಾವು ಮುಂದಿನ ವಿಡಿಯೋಸ್ ಅಲ್ಲಿ ತಿಳ್ಕೊಳ್ಳೋಣ. ಅಷ್ಟುವರೆಗೆ ನೀವು ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ.